ದಾವಣಗೆರೆಯಲ್ಲಿ ಪ್ರಧಾನಿ ಮೋದಿ ಬೃಹತ್ ಸಮಾವೇಶವನ್ನ ಕೈಗೊಳ್ಳಲಿದ್ದಾರೆ ನಾಳೆ ಬೆಣ್ಣೆ ನಗರಿಗೆ ಭೇಟಿ ನೀಡತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ಕೇಸರಿಮಯವಾಗಿಬಿಟ್ಟಿದೆ ದಾವಣಗೆರೆ ನಗರ ವಿಜಯ ಸಂಕಲ್ಪ ಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಆಗಮಿಸುತ್ತಾ ಇದ್ದಾರೆ ಮಹಾಸಂಗಮ ಸಮಾವೇಶಕ್ಕೆ ಆಗಮಿಸುತ್ತಾ ಇದ್ದಾರೆ ಮೋದಿ ದಾವಣಗೆರೆ ಜಿಎಂಐಟಿ ಕಾಲೇಜು ಪಕ್ಕ ಬೃಹತ್ ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ 400 ಎಕರೆ ಜಮೀನಿನಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಬೃಹತ್ ಸಮಾವೇಶದ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆ ಕೂಡ ನಡೆಯತಾ ಇದೆ ಎಸ್ಪಿಜಿ ಸಿಬ್ಬಂದಿಯಿಂದ ಪ್ರತಿ ವಸ್ತುಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಸಮಾವೇಶ ಸ್ಥಳಕ್ಕೆ 1000 ಕ್ಕೂ ಅಧಿಕ ಪೊಲೀಸರು ಆಗಮಿಸಿದ್ದಾರೆ ಮಧ್ಯ ಕರ್ನಾಟಕ ಭಾಗ ಆಗಿರೋದ್ರಿಂದ ಎಲ್ಲಾ ಭಾಗದಿಂದ ಅಲ್ಲಿ ಕಾರ್ಯಕರ್ತರು ಬರ್ತಾರೆ ಜನ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ ಹಾಗಾದ್ರೆ ಈ ಸಮಾವೇಶಕ್ಕೆ ಸಿದ್ಧತೆಗಳು ಹೇಗೆ ನಡೆದಿದೆ ಅಂತ ನಮ್ಮ ಪ್ರತಿನಿಧಿ ಮಹದೇವ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡ್ಕೊಂಡು ಬರೋಣ फ्रीडम आपल कल मीन साकने फ्रीडम आप बल्केदारे खर्च माराट प्रधानी मोदी महासमावेश ದಾವಣಗೆರೆ ನಡೆಯುತ್ತೆ ಹೀಗಾಗಿ ಬೆಣ್ಣನಗರ ದಾವಣಗೆರೆ ಸಂಪೂರ್ಣವಾಗಿ ಸಜ್ಜಾಗಿದೆ ಅಂತ ಹೇಳಬಹುದು ಸದ್ಯ ನಾವು ದಾವಣಗೆರೆ ಜಿಎಂಐಟಿ ಕಾಲೇಜ್ ಪಕ್ಕ ಏನು ಸುಮಾರು 400 ಎಕರೆ ಖಾಸಗಿ ಜಮೀನು ಇದೆ ಆ ಖಾಸಗಿ ಜಮೀನಿನಲ್ಲಿ ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ ಇದು ಮೋದಿ ಅವರ ರಾಜ್ಯದಲ್ಲಿ ನಡೆಯುವಂತ ಕೊನೆ ಸಮಾವೇಶ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಒಂದು ಏನು ವಿಜಯ ಸಂಕಲ್ಪ ಸಮಾವೇಶ ಇತ್ತು ಆ ಎಲ್ಲ ವಿಜಯ ಸಂಕಲ್ಪ ಸಮಾವೇಶ ನಾಲ್ಕು ದಿಕ್ಕಿನಿಂದ ಆರಂಭವಾದಂತ ಸಮಾವೇಶ ಅದು ದಾವಣಗೆರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಸಂಗಮ ಆಗುತ್ತೆ ಇದೆ ಸಮಾರೋಪ ಸಮಾರಂಭ ನಡೆಯುತ್ತೆ ಹೀಗಾಗಿ ಸುಮಾರು 10 ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸಿ ಇಲ್ಲಿ ಒಂದು ಬೃಹತ್ತಾದಂತ ಸಮಾವೇಶವನ್ನ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಹೀಗಾಗಿ ಎಲ್ಲ ತಯಾರಿ ಕೂಡ ಈಗ ಸದ್ಯಕ್ಕೆ ನಡೆಯತಾ ಇರುವಂತದ್ದು 25 ರಂದು ಮೋದಿ ಅವರ ಸಮಾವೇಶ ನಡೆಯುತ್ತೆ ಈಗಾಗಲೇ ಎಲ್ಲ ವೇದಿಕೆಯನ್ನು ಹಾಕುವಂತ ಕೆಲಸವನ್ನ ಇಲ್ಲಿನ ಸಿಬ್ಬಂದಿಯನ್ನು ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಿರಬಹುದು ಮೋದಿ ಅವರು ಭಾಗವಹಿಸುವಂತ ವೇದಿಕೆಯಲ್ಲಿ ಒಂದು ಭದ್ರತೆಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನೋಡಿಕೊಳ್ಳಲಾಗ್ತಿದೆ ಯಾಕಂದ್ರೆ ದೇಶದ ಪ್ರಧಾನಿ ಆಗಿರೋದ್ರಿಂದ ಅವರಿಗೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಇರುತ್ತೆ ಜೊತೆಗೆ ಎಲ್ಲ ರೀತಿಯಾದಂತ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿ ಪ್ರತಿಯೊಂದು ಸೂಕ್ಷ್ಮ ಪ್ರದೇಶವನ್ನ ಪ್ರತಿಯೊಂದು ವಸ್ತುವನ್ನ ಮಾನಿಟರ್ ಅನ್ನು ಮಾಡಿ ಪರಿಶೀಲನ ಮಾಡುವಂತ ಕೆಲಸವನ್ನ ಇದ ಎಸ್ಪಿಜಿ ಕಮಾಂಡ್ ಅವರು ಮಾಡ್ತಾ ಇರುವಂತದ್ದು ಮತ್ತೆ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಅಂದ್ರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಈ ಪೊಲೀಸರನ್ನ ನಿಯೋಜನೆಯನ್ನ ಮಾಡಲಾಗಿದೆ ಹೀಗಾಗಿ ಒಂದು ದಿನ ಮುಂಚಿತವಾಗಿಯೇ ಪೊಲೀಸರನ್ನ ಇಲ್ಲಿ ಕರೆಸಿಕೊಳ್ಳಲಾಗಿದೆ ಸುಮಾರು ಒಂದು 500 ಕ್ಕೂ ಅಧಿಕ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡುವಂತ ಕೆಲಸವನ್ನ ಇಲ್ಲಿನ ಎಸ್ಪಿ ಅವರು ಮಾಡಿದ್ದಾರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪೊಲೀಸರು ಆಗಮಿಸುವಂತ ಸಾಧ್ಯತೆ ಕೂಡ ಇದೆ ಇನ್ನು ವಿಐಪಿ ಗ್ಯಾಲರಿ ಮತ್ತೆ ಪ್ರಧಾನಿ ಮೋದಿ ಅವರಿಗೆ ಗ್ಯಾಲರಿ ಬೇರೆ ಪ್ರತ್ಯೇಕ ಗ್ಯಾಲರಿಗಳನ್ನು ಕೂಡ ಮಾಡಲಾಗಿದೆ ಯಾಕಂತಂದ್ರೆ ಪ್ರಧಾನಿ ಮೋದಿ ಅವರು ಭಾಗವಹಿಸುವಂತ ವೇದಿಕೆಯಲ್ಲಿ ಪ್ರಧಾನಿ ಅವರು ಮತ್ತು ಅಮಿಷಾ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಏನು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಕೆಲವೊಂದಿಷ್ಟು ಮುಖಂಡರನ್ನು ಹೊರತುಪಡಿಸಿ ಉಳಿದ ನಾಯಕರು ವಿಐಪಿ ಗ್ಯಾಲರಿಯಲ್ಲಿ ಅವರು ಭಾಗವಹಿಸುತ್ತಾರೆ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಪ್ರಧಾನಿ ಮೋದಿ ಅವರನ್ನ ನೋಡಲೇಬೇಕು ಅಂತ ಹೇಳಿ ಲಕ್ಷಾಂತರ ಜನ ದಾವಣಗೆರೆಗೆ ಬರ್ತಾ ಇರ್ತಾರೆ ಹೀಗಾಗಿ ಅವರನ್ನ ಜನರ ಒಂದು ರೋಡ್ ಶೋ ಅನ್ನು ಮಾಡಬೇಕು ಅಂತ ಮಾಡಿದ್ರು ಆದರೆ ರೋಡ್ ಶೋ ಬೆಂಗಳೂರಲ್ಲಿ ನಡೆಯೋದ್ರಿಂದ ದಾವಣಗೆರೆಯಲ್ಲಿ ನಡೆಯುವಂತ ರೋಡ್ ಶೋ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ ಹೀಗಾಗಿ ಅವರನ್ನ ಹೇಗಾದರೂ ಮಾಡಿ ಜನರ ಮಧ್ಯೆ ತರಬೇಕು ಏನು ಗುಜರಾತ್ ಚುನಾವಣೆಯಲ್ಲಿ ಸಮಯದಲ್ಲಿ ವೇದಿಕೆಯ ಮಧ್ಯದಲ್ಲಿ ಅವರನ್ನ ಕರೆದುಕೊಂಡು ವೇದಿಕೆಗೆ ತರಲಾಗಿತ್ತು ಹೀಗಾಗಿ ಜನರ ಮಧ್ಯೆ ಪ್ರಧಾನಿ ಮೋದಿ ಅವರನ್ನ ಕರೆದುಕೊಂಡು ಬಂದು ಜನರಿಗೆ ಒಂದು ತೋರಿಸುವಂತ ಕೆಲಸವನ್ನ ಇಲ್ಲಿನ ಬಿಜೆಪಿ ಸ್ಥಳೀಯ ನಾಯಕರು ಮಾಡ್ಕೊಂಡಿದ್ದಾರೆ ಹೀಗಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆ ಈಗಾಗಲೇ ಆರಂಭ ಆಗಿದೆ ಇನ್ನು ನಾಳೆ ಅಷ್ಟೊತ್ತಿಗೆ ಎಲ್ಲ ವೇದಿಕೆ ಸದ್ಯಕ್ಕೆ ಕಂಪ್ಲೀಟ್ ಆಗಲಾಗಿದೆ ಮತ್ತು ಭದ್ರತೆಯಿಂದ ಕೂಡ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಪೊಲೀಸರನ್ನ ನಿಯೋಜನೆ ಮಾಡಲ್ಲ ಮತ್ತು ಎಲ್ಲ ರೀತಿ ಸೆಕ್ಯೂರಿಟಿ ಕೂಡ ಈಗಾಗಲೇ ಏನು ವೇದಿಕೆ ಹಾಕುವಂತ ಸಮಯದಲ್ಲಿ ಚೆಕ್ ಅನ್ನು ಮಾಡಲಾಗ್ತಿದೆ ಇನ್ನು ನಾಳೆ ಸಾಯಂಕಾಲದವರೆಗೆ ಅಂದ್ರೆ ಸಂಪೂರ್ಣವಾಗಿ ವೇದಿಕೆ ಹಾಕುವಂತ ಕೆಲಸ ಮುಕ್ತಾಯ ಆಗುತ್ತೆ ಒಂದು ಸಮಾವೇಶ ಇಲ್ಲಿಂದಲೇ ಕೊನೆ ಸಮಾವೇಶವನ್ನ ಮಾಡಿ ರಾಜ್ಯದಲ್ಲಿ ಮತ್ತೆ ಚುಕ್ಕಾಣಿಯನ್ನು ಹಿಡಿಬೇಕು ಬಿಜೆಪಿನ ಅಧಿಕಾರಕ್ಕೆ ತರಬೇಕು ಏನು ಸಿದ್ರಾಮೋತ್ಸವ ನಡೆದಿತ್ತು ಆ ಸಿದ್ರಾಮೋತ್ಸವಕ್ಕೆ ಟಾಂಗ್ ಅನ್ನು ಕೊಡೋ ರೀತಿ ಮತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ತರೋದಕ್ಕೆ ಈ ಮಹಾಸಂಗಮ ಈ ಮಹಾಸಮಾವೇಶ ಸಾಕ್ಷ್ಯವಾಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು 10 ಲಕ್ಷ ಜನರನ್ನು ಸೇರಿಸಿ ಈ ಸಮಾವೇಶಕ್ಕೆ ಪ್ಲಾನ್ ಮಾಡಿರುವಂಥದ್ದು ಈ ಸಮಾವೇಶ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ